ಹೇಳಿದರು, ಏ ಪರಮೇಶ್ವರ, ಎರೆಗೆ ಐದು ಮಂದಿ ಪಟ್ಟದ ಮಡಿದರು ಇದ್ದರು, ಒಬ್ಬರಿಗಾದರೂ ಮಕ್ಕಳು ಆಗಬಾರದೆ ಪರಮಾತ್ಮ. ಈಗಿರುವ 84 ಲಕ್ಷ ಜೀವರಾಶಿಗಳಿಗೆ ಸೃಷ್ಟಿಕರ್ತನಾದ ನಿನಗೆ ನೀನನ ಧ್ವನಿಯು ನಿನಗೆ ಕೇಳಲಿಲ್ಲವೇ? ಈಗಾದರೂ ಇದೇ ಈ ಶಿವಲಿಂಗದ ಗದ್ದಿ ಮುಂದೆ ಕಲಿಯನ್ನು ಹೊಡೆದುಕೊಂಡು ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿರುವೆ. ಅಪ್ಪ ಕಡೆಯಿಂದ ಯಾರ ಬರುವಂತ ಕಾಣುತ್ತದೆ ನೋಡುವಂತವರು. ಓಹೋ, ಯಾರು ಯಾರವರು ಮಾತನಾಡಿದಂತೆ ಭಾಷ್ಯ ಬರುತ್ತಿದ್ದೆಯಲ್ಲ? ಇದೇ ಈ ಶಿವಲಿಂಗದ ಗದ್ದೆಯ ಮರಿಯನ್ನು ಕುಳಿತು ನನ್ನನ್ನು ಅಪಹರಿಸಿ ಮಾತಾಡುವವರೇ? ಇಲ್ಲ ಇಲ್ಲ, ಹಾಗೇನೋ ಆಗಲಿಕ್ಕಿಲ್ಲ. ಓಹೋ, ಇತ್ತ ಕಡೆಯಿಂದ ಯಾರೋ ಮುನಿಪುಂಗವರು ಬರುವಂತೆ ಕಾಣುತ್ತಾರೆ. ಬರಲಿ ಬರಲಿ, ಅವರ ಪಾದದರ್ಶನವನ್ನು ತೋಡುವ ಪುನೀತರಗಳ ಬರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆ. ಅಂತವನಾಗು, ನೀನು ಯಾರು, ಯಾವ ದೇಶದವನು, ನಿನ್ನ ಮುಖದ ಮೇಲೆ ಯಾವುದಾದರೂ ಒಂದು ಅಗತ್ಯವಾದ ಕಾರಣ ಎನಿಸುವುದು, ಅದೇನಿರುವುದು ಹೇಳಬಾರದೆ? ಗುರುಗಳೇ, ನಾನು ಕಾಶ್ಮೀರ ದೇಶದ ಅರಸನಾದ ರೇಣುಕರಾಜನು ಇರುವೆನು. ತಮ್ಮ ದಯದಿಂದ ನನಗೆ ಸಕಲ ಸಂಪತ್ತು ಇರುವುದು. ಗುರುಗಳೇ, ನನಗೆ 5 ಮಂದಿ ಪಟ್ಟದ ಮಡಿದೆಯರು ಇದ್ದರು, ಒಬ್ಬರಿಗಾದರೂ ಮಕ್ಕಳು ಆಗಬಾರದೆ ಗುರುಗಳೇ, ಇದಕ್ಕೇನು ಪರಿಹಾರವೂ ಇಲ್ಲವೇ? ಇಲ್ಲ ಗುರುಗಳೇ. ರಾಜರೇ, ಗುರುಗಳೇ, ಅತಿ ಶೀಘ್ರದಿಂದ ನಿನ್ನ ಅರಮನೆಗೆ ಹೋಗು. ನಿನ್ನ ಪಟ್ಟದ ಮಡಿದೆಯಾದ ಭೋಗಾದೇವಿಯನ್ನು ಕರೆದುಕೊಂಡು ಮೂಕಾಂಬಿಕೆ ಪರ್ವತಕ್ಕೆ ಹೋಗು. ಅಲ್ಲಿ ಕಾಮ ಸರೋವರ ಇರುವುದು, ಅಲ್ಲಿ ಬಾಲದುರಿಗೆ ವಾಸವಾಗಿರುವಳು. ಆ ಕಾಮ ಸರೋವರದಲ್ಲಿ ಅನನ್ಯ ಭಕ್ತಿಯಿಂದ ನೀವಿಬ್ಬರು ಕೂಡಿ ಸ್ನಾನವನ್ನು ಮಾಡು, ನಿನಗೆ ಫಲ ಸಂತಾನ ಪ್ರಾಪ್ತಿಯಾಗುವುದು. ರಾಜರೇ, ಗುರುಗಳೇ, ಆ ಬಾಲದುರಿಯನ್ನು ಯಾವ ಸ್ಥಳದಲ್ಲಿ ವಾಸಿಸುತ್ತಿರುವವಳು ಅದನ್ನು ನಮಗೆ ನೀವು ತಿಳಿಸಿಕೊಡಬೇಕು. ಕೋಚರೇ, ರಾಜರೇ, ಗುರುಗಳೇ, ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲಿ 15 ಮೈಲ ಉದ್ದವೂ 2 ಮೈಲ ಅಗಲವು ರಮ್ಯವಾದ ಒಂದು ವನ ಇರುವುದು. ಅಲ್ಲಿ ನಂದಿತಾ ನದಿ ಸಹ ಇರುವುದು. ನಾಗತೀರ್ಥ ಗರುಡ ತೀರ್ಥ ಪ್ರತಿ ಇರುವುದು. ಇದು ಅಲ್ಲದೆ ಚಿಪ್ರಾವತಿ ಕೆರೆಯಲ್ಲಿ ಸಹ ಇರುವುದು. ಅದರ ಮುಂದೆ ಹೋಗಲಾಗಿ ಸರ್ವಲೋಕಕ್ಕೆ ಭಯಂಕರ ಭವ್ಯವಾದ ಸಿಂಹದ ಮೇಲೆ ಕುಳಿತುಕೊಂಡಿರುವ ಬಾಲದುರಿಗೆ ಕಾಣಿಸಿಕೊಳ್ಳುವಳು.